ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಈಗ ಹೆಡ್ಲೈನ್ಸ್. ಎಂಎಲ್ಸಿ ಅವಕಾಶ ತಪ್ಪಿಸಿಕೊಂಡ ಚನ್ನಣ್ಣ ಬಾಲಿಕಾರ್, ಅರ್ಹತೆ ಇದ್ದರೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಯಾಗಲಿಲ್ಲ. ರಾಜಕೀಯ ಲಾಬಿ ಗೊತ್ತೇ ಇಲ್ಲ. ನುಡಿದ ಮನದಲ್ಲಿ ಪ್ರೊಫೆಸರ್ ಕೋತೆಯ ಅಭಿಮತ. ಕಾಮುಕರ ಅಟ್ಟಹಾಸಕ್ಕೆ ಪಶುವೈದ್ಯೆ ಬಲಿ. ತೆಲಂಗಾಣದಲ್ಲಿ ನಿರ್ಭಯ ರೀತಿಯ ಕೃತ್ಯ. ದೇಶಾದ್ಯಂತ ಪ್ರತಿಭಟನೆಯ ಕಿಚ್ಚು. ಕೋಲಿ ಸಮಾಜವನ್ನ ಎಸ್ಟಿಗೆ ಸೇರಿಸಲು ಶ್ರಮಿಸುತ್ತಿರುವ ಬಾಬುರಾವ್ ಚಿಂಚನಸೂರ್ ಅವರನ್ನ ಸಭೆಗೆ ಆಹ್ವಾನಿಸಿಲ್ಲ. ವಿಠಲ್ ಹೇರೂರ್ ಅವರ ಹೆಸರನ್ನ ಕೂಡ ಹಾಕಿಲ್ಲ. ಅಖಿಲ ಕರ್ನಾಟಕ ಕೋಲಿ ಸಮಾಜದ ಜನಜಾಗೃತಿ ಸಭೆ ಬಹಿಷ್ಕರಿಸುತ್ತೇವೆ, ಲಚ್ಚಪ್ಪ ಜಮಾದಾರ್. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ಕಾರಾಗೃಹದ ಬಂದಿಗಳ ದಟ್ಟಣೆಯನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹೊಸ ಬ್ಯಾರಕುಗಳನ್ನು ನಿರ್ಮಾಣ ಮಾಡಲು ಪ್ರಸ್ತಾವನೆ ಸಲ್ಲಿಸಬೇಕೆಂದು ಕಲಬುರಗಿಯ ಜಿಲ್ಲಾಧಿಕಾರಿ ಬಿ ಶರತ್ ತಿಳಿಸಿದ್ದಾರೆ. ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಮಂಗಳವಾರ ಏರ್ಪಡಿಸಲಾಗಿದ್ದ ಸಂದರ್ಶನದ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಾರಾಗೃಹದ ಬಂದಿಗಳಿಗೆ ನಿರಂತರವಾಗಿ ವಿವಿಧ ವೃತ್ತಿಪರ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲು ಕೈಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ ಅವರು, ಕಾರಾಗೃಹದ ಅಭಿವೃದ್ಧಿ ದೃಷ್ಟಿಯಿಂದ ತಂತ್ರಜ್ಞಾನವನ್ನು ಬಳಸಿಕೊಳ್ಳಬೇಕೆಂದರು. ಸಭೆಯಲ್ಲಿ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾದ ಡಾ ಎಂಎನ್ ನಾಗರಾಜ್ ಮಾತನಾಡಿ, ಬಂದಿಗಳನ್ನು ನ್ಯಾಯಾಲಯಕ್ಕೆ ಹಾಗೂ ಆಸ್ಪತ್ರೆಗಳಿಗೆ ಚಿಕಿತ್ಸೆಗಾಗಿ ಹಾಜರಿಪಡಿಸುವ ಸಂದರ್ಭದಲ್ಲಿ ಅಗತ್ಯ ಪೊಲೀಸ್ ಬೆಂಗಾವಲು ನೀಡುವುದಾಗಿ ತಿಳಿಸಿದರು. ಸಭೆಯಲ್ಲಿ ಮೂರನೇ ಹೆಚ್ಚುವರಿ ಜಿಲ್ಲಾ ಸೆಷನ್ ನ್ಯಾಯಾಧೀಶ ವಿಎನ್ ಜಗದೀಶ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಪ್ರಸನ್ನ ಕುಮಾರ್ ದೇಸಾಯಿ, ಕಾರಾಗೃಹದ ಮುಖ್ಯ ಅಧೀಕ್ಷಕರಾದ ಪಿಎಸ್ ರಮೇಶ್, ಮಂಡಳಿಯ ಅಧಿಕಾರೇತರ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಷಣ್ಬಸಪ್ಪ ಪಪ್ಪ, ಶಿವಶರಣಪ್ಪ ಎನ್ ಸೀರೆ ಹಾಗೂ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರು, ಜಿಲ್ಲಾ ಶಸ್ತ್ರ ಚಿಕಿತ್ಸಕರು, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ ನಿರ್ದೇಶಕರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿ ಬಿ ಶರತ್ ಅವರು ಸಂದರ್ಶಕ ಮಂಡಳಿ ಸದಸ್ಯರೊಂದಿಗೆ ಕಾರಾಗೃಹವನ್ನು ಪರಿಶೀಲಿಸಿ ಕಾರಾಗೃಹದ ಅಡುಗೆ ಕೋಣೆಯಲ್ಲಿ ನೂತನವಾಗಿ ಅಳವಡಿಸಲಾಗಿರುವ ಸ್ಟೀಮ್ ಕುಕಿಂಗ್ ಪಾಕಶಾಲೆ ಅಡುಗೆ ವ್ಯವಸ್ಥೆಯನ್ನು ಉದ್ಘಾಟಿಸಿದರು. ಕಾರಾಗೃಹದ ಅಧ್ಯಕ್ಷರು ಈ ಸಮಯದಲ್ಲಿ ಹಾಜರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿಯ ಕನ್ನಡ ಭವನದಲ್ಲಿ ಸಾಹಿತಿ ಡಾಕ್ಟರ್ ಚನ್ನಣ್ಣ ವಾಲಿಕರ್ ಅವರಿಗೆ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷ ಚಿಟಿ ಪೋತಿ ಮಾತನಾಡಿ, ಚನ್ನಣ್ಣನ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗುವ ಅವಕಾಶವಿತ್ತು. ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಯಾಗುವ ಎಲ್ಲ ಅರ್ಹತೆಗಳಿದ್ದವು, ಆದರೆ ಅವರಿಗೆ ರಾಜಕೀಯ ಮಾಡುವುದು ಗೊತ್ತಿರಲಿಲ್ಲ. ಅವರ ಪ್ರಕಟಣೆಯಾಗದ ಕೃತಿಗಳನ್ನು ಪ್ರಕಟಿಸಲು ಸರ್ಕಾರ ಮತ್ತು ಅವರ ಹಿತೈಷಿಗಳು ಮುಂದೆ ಬರಬೇಕು. ಅವರ ಎಲ್ಲ ಕೃತಿಗಳನ್ನು ಅನುವಾದ ಮಾಡುವ ಕಾರ್ಯವಾಗಬೇಕು ಎಂದರು. ಈ ಒಂದು ಕಾರ್ಯಕ್ರಮದಲ್ಲಿ ಚನ್ನಣ್ಣ ವಾಲಿಕರ್ ಕುಟುಂಬದ ಸದಸ್ಯರು ಮತ್ತು ಸಾಹಿತಿಗಳು ಭಾಗವಹಿಸಿದರು. ಸಾವಿರ ಸಾವಿರ ಪುಟಗಳಷ್ಟು ಬರೆದಿಲ್ಲ ಅಂತ. ಚನ್ನಣ್ಣನ ಪಯಣ ಈ ತಿಂಗಳಿಗೆ 25 ತಾರೀಕಿಗೆ ಮುಗಿದಿದೆ. ಕಾಕತಾಳಿಯನ್ನು ಹಾಗೆ ಗುಲ್ಬರ್ಗಾದಲ್ಲೇ ಹುಟ್ಟಿದ್ರು ಕೂಡ ಅವರ ವೃತ್ತಿ ಜೀವನ ರಾಯಚೂರಿನಲ್ಲಿ ಆರಂಭ ಆಗುತ್ತೆ. 1977 ನವೆಂಬರ್ಗೆ ಗುಲ್ಬರ್ಗಾ ಎಂಟ್ರಿ ತಗೊಳ್ತಾರೆ. 1977 ನವೆಂಬರ್ಗೆ ಎಂಟ್ರಿ ತಗೊಂಡು ವಿಶ್ವವಿದ್ಯಾಲಯದ ಪ್ರವಾಚಕರಾಗಿ, ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ ವಿಶ್ವವಿದ್ಯಾಲಯದ ಅನೇಕ ಶೈಕ್ಷಣಿಕ ಶಿಸ್ತುಗಳಲ್ಲಿ ಕೆಲಸ ಮಾಡಿ 32 ವರ್ಷ ಪೂರ್ತಿದ್ದಂಗೆ ಅದೇ ನವಂಬರ್ ತಿಂಗಳಲ್ಲಿ ನಮ್ಮನ್ನು ಅಗಲ್ತಾರೆ. 32 ವರ್ಷ ಇಲ್ಲಿ ಕಳೀತಾರೆ. ಕಲಬುರಗಿಯ ಸಾಂಸ್ಕೃತಿಕ ಲೋಕದಲ್ಲಿ ಚನ್ನನ ಹೊರಗಿಟ್ಟು ನಾವು ನೋಡೋಕ್ಕಾಗೋದಿಲ್ಲ. ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಮತ್ತು ವಿಶೇಷವಾಗಿ ಕರ್ನಾಟಕದ ಕೇವಲ ನಮ್ಮ ಬಂಡಾಯ ಸಾಹಿತಿ ಅಂತ ಹೇಳಿ ಅವ್ರನ್ನ ಆ ಪರಂಪರೆಯಲ್ಲಿ ಬಂದರು ಅನ್ನೋ ಕಾರಣಕ್ಕಾಗಿ, ಆ ಪಂಥದಲ್ಲಿ ಬಂದರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಅಲ್ಲಿ ನಿಲ್ಲಿಸಿ ನೋಡ್ತೀವಿ. ಆದರೆ ಚನ್ನಣ್ಣ ಒಬ್ಬ ದೊಡ್ಡ ಹ್ಯೂಮನಿಸ್ಟ್ ಆಗಿದ್ರು ಅಂತಕ್ಕಂಥ ಈ ನಾಡು ಎಂಥದ್ದಂದ್ರೆ, ಅಥವಾ ಇಡೀ ಭಾರತವನ್ನು ತಗೊಂಡ್ರೆ, ಅದರಲ್ಲೂ ವಿಶೇಷವಾಗಿ ಹೈದರಾಬಾದ್ ಕನ್ನಡಕ್ಕೆ ತಗೊಂಡ್ರೆ, ನಾವೆಲ್ಲ ಸಕಲ ಜೀವಿಗಳನ್ನು ಪ್ರೀತಿಸಂತವ್ರು, ನಾವೆಲ್ಲ ಸಕಲ ಜೀವಿಗಳು ಲೇಸನ್ನು ಬಯಸಕ್ಕಂಥವ್ರು ನಾವೆಲ್ಲ. ಆದರೆ ದುರಾದೃಷ್ಟವಶಾತ್ ಇವತ್ತಿನ ಸಂದರ್ಭದೊಳಗೆ ಸಕಲ ಜೀವಿಗಳನ್ನು ಪ್ರೀತಿಸೋದು ಬಿಟ್ಟು ಕೇವಲ ಪ್ರಾಣಿಗಳನ್ನು ಪ್ರೀತಿಸುವ ಜನರ ಮಧ್ಯ, ಪ್ರಾಣಿಗಳನ್ನು ಪ್ರೀತಿಸುವ ಜನರು ಇವತ್ತು ಹೆಚ್ಚಿದ್ದಾರೆ. ಅಂಥವ್ರ ನಡುವೆ ಚನ್ನಣ್ಣ ಮನುಷ್ಯರನ್ನು ಪ್ರೀತಿ ಮಾಡಿರ್ತಕ್ಕಂಥ ವ್ಯಕ್ತಿ ಚನ್ನ. ಎಂಥ ಮನುಷ್ಯರನ್ನು ಪ್ರೀತಿ ಮಾಡ್ತಿದ್ದಾದ್ರೆ ಸಾಮಾನ್ಯವಾಗಿ ಧ್ವನಿ ಇಲ್ಲದವ್ರನ್ನ, ಬಡವರನ್ನು. ಮತ್ತು ಇಲ್ಲಿ ಯಾವತ್ತೂ ಚನ್ನಣ್ಣ ಸ್ವಾಮಿ ಕೂತ್ಕೊಂಡಿದ್ದಾರೆ. ನಾನು ಅವರು ರಿಸರ್ಚ್ ಮಾಡುವ ವಯಸ್ಸಾರು ದೊಡ್ಡವರಾದರೂ ಕೂಡ ರಿಸರ್ಚ್ ಮಾಡೋ ಒಂದೇ ಟೈಮ್ ಸೇರಿದಂಥವ್ರು. ಚನ್ನಣ್ಣ ಅಂಥ ಬಂಡಾಯ ಲೇಖಕನಾಗಿದ್ದರೂ ಕೂಡ, ಎಂಥ ವಿಚಾರವಾದಿ ಹೋರಾಟಗಾರನಾಗಿದ್ದರೂ ಕೂಡ, ಚನ್ನಣ್ಣ ಇವ ದಲಿತ, ಇವ ಬ್ರಾಹ್ಮಣ, ಇವ ಲಿಂಗಾಯತ ಅಂತ ಎಂದೂ ಭೇದ ಮಾಡಿದಂಥ ವ್ಯಕ್ತಿ ಅಲ್ವೇ ಅಲ್ಲ. ನಾನು ಸುಮಾರು 32 ವರ್ಷಗಳಿಂದ ಅವರು ಭಾಳ ಸಮಯದಿಂದ ನೋಡ್ತಾ ಇದ್ದೀನಿ. ನನ್ನ ವೈಯಕ್ತಿಕ ಬದುಕಿಗೆ ಅವರು ನೆರವಾಗಿದ್ದಾರೆ, ಇಡೀ ಸಮುದಾಯಕ್ಕೆ ನೆರವಾಗಿದ್ದಾರೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ದೊಡ್ಡ ಪ್ರೇರಣೆ ಒದಗಿಸಿದಂಥವ್ರು. ನೋಡಿ, ಮೊನ್ನೆ ಒಂದು ಮಾತು ಬಂತು. ಅವರ ತೀರ್ಕೊಂಡ ದಿನ, ಎರಡನೇ ದಿನಕ್ಕೆ, ಮಾರನೇ ದಿನ ಬೆಳಗ್ಗೆಯಲ್ಲಿ ಹಿಂದಿ ಪ್ರಚಾರ ಸಭಾದಲ್ಲಿ ಮಾತು ಬಂತು. ಚನ್ನಣ್ಣ ಏನೇನೋ ಆಗಬಹುದಾಗಿತ್ತು, ವಿ ಸಿ ಆಗ್ಬೋದಾಗಿತ್ತು, ಇನ್ನೇನೇನೋ ಆಗ್ಬೋದಾಗಿತ್ತು, ವಿಧಾನಸಭೆ ಸೇರಬೇಕಾಗಿತ್ತು.
ತೆಲಂಗಾಣದಲ್ಲಿ ಪಶುವೈದ್ಯನ ಓರ್ವ ಟ್ರಕ್ ಚಾಲಕ ಸೇರಿದಂತೆ ಒಟ್ಟು 4 ಮಂದಿ ಸಾಮೂಹಿಕ ಅತ್ಯಾಚಾರಗೈದು ಕೊಲೆ ಮಾಡಿ ಘಟನಾ ಸ್ಥಳದಿಂದ 25 ಕಿಲೋಮೀಟರ್ ದೂರ ಶವವನ್ನು ಕೊಂಡೊಯ್ದು ಸುಟ್ಟು ಹಾಕಿರುವುದು ಬಯಲಿಗೆ ಬಂದಿದೆ. ತೆಲಂಗಾಣದಲ್ಲಿ ಪಶು ವೈದ್ಯೆಯನ್ನ ಓರ್ವ ಟ್ರಕ್ ಚಾಲಕ ಸೇರಿದಂತೆ ಒಟ್ಟು 4 ಮಂದಿ ಸಾಮೂಹಿಕ ಅತ್ಯಾಚಾರಗೈದು ಕೊಲೆ ಮಾಡಿ ಘಟನಾ ಸ್ಥಳದಿಂದ 25 ಕಿಲೋಮೀಟರ್ ದೂರದಲ್ಲಿ ಶವವನ್ನ ಕೊಂಡೊಯ್ದು ಸುಟ್ಟಿರುವುದು ಬಯಲಾಗಿದೆ. ತೆಲಂಗಾಣದ ಕೊಲ್ಲೂರು ಗ್ರಾಮದ ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ಪಶು ವೈದ್ಯೆಯಾದ ಪ್ರಿಯಾಂಕಾ ರೆಡ್ಡಿ ಬುಧವಾರ ಬೆಳಗ್ಗೆ ಶಾದ ನಗರದ ತನ್ನ ಮನೆಯಿಂದ ತಾನು ಕೆಲಸಕ್ಕೆ ಹೋಗುವುದಾಗಿ ಹೇಳಿ ಮನೆಯಿಂದ ಹೊರಟ ನಂತರ ರಾತ್ರಿ ಸ್ಕೂಟಿ ಪಂಕ್ಚರ್ ಆಗಿದೆ ಎಂದು ತನ್ನ ತಂಗಿಗೆ ಕರೆ ಮಾಡಿದ್ರು. ಆ ಬಳಿಕ ಅವರನ್ನು ಪತ್ತೆಯಾಗಿದ್ದಾರೆ. ಆದರೆ ಗುರುವಾರ ಬೆಳಗ್ಗೆ ಶಾಡ್ ನಗರದಲ್ಲಿ ಅಂಡರ್ ಬ್ರಿಡ್ಜ್ ನ ಕೆಳಗೆ ಪ್ರಿಯಾಂಕಾ ಶವವಾಗಿ ಪತ್ತೆಯಾಗಿದ್ರು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿದಾಗ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ತೋಂಡಾಪಲ್ಲಿ ಟಾಯ್ ಪ್ಲಾಜ್ ಬಳಿ ಬೆಳಗ್ಗೆ ವೈದ್ಯೆ ತನ್ನ ಸ್ಕೂಟಿ ಪಾರ್ಕ್ ಮಾಡಿ ಗಚ್ಚಿ ಬೌಲಿಗೆ ತೆರಳಿದ್ರು. ಇದನ್ನು ಲಾರಿ ಚಾಲಕ ಮೊಹಮ್ಮದ್ ಪಾಷಾ, ಆತನ ಸಹಾಯಕ ಹಾಗೂ ಇನ್ನು ಇಬ್ಬರು ಗಮನಿಸಿದ್ರು. ಸಂಜೆ ವೈದ್ಯೆ ಸ್ಕೂಟಿ ತೆಗೆದುಕೊಂಡು ಹೋಗಲು ಬಂದೇ ಬರುತ್ತಾರೆ ಎಂದು ತಿಳಿದುಕೊಂಡು ಬೇಕಂತಲೇ ವಾಹನವನ್ನ ಪಂಕ್ಚರ್ ಮಾಡಿದ್ರು. ರಾತ್ರಿ 8 ಗಂಟೆಗೆ ವೇಳೆಗೆ ಗಚ್ಚಿ ಬೌಲಿಯಿಂದ ವಾಪಸ್ಸಾಗಿದ್ದ ವೈದ್ಯೆ ಟೋಲ್ ಬಳಿ ಸ್ಕೂಟಿ ತೆಗೆದುಕೊಂಡು ಹೋಗಲು ಬಂದಿದ್ರು. ಆಗ ಸ್ಕೂಟಿ ಪಂಕ್ಚರ್ ಆಗಿದ್ದನ್ನು ನೋಡಿ ಏನು ಮಾಡುವುದು ಎಂದು ತೋಚದೆ ಆತಂಕದಲ್ಲಿದ್ದರು. ಈ ವೇಳೆ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದ ಆರೋಪಿಗಳು ಪಂಕ್ಚರ್ ರಿಪೇರಿ ಮಾಡಲು ಸಹಾಯ ಮಾಡುತ್ತೇವೆ ಎಂದು ವೈದ್ಯೆಗೆ ನಂಬಿಸಿದ್ರು. ಬಳಿಕ ಸಹಾಯ ಮಾಡುವ ನೆಪದಲ್ಲಿ ವೈದ್ಯೆಯನ್ನ ಟೋಲ್ನಿಂದ ತುಸು ದೂರ ಕರೆದುಕೊಂಡು ಹೋಗಿ ಸಾಮೂಹಿಕ ಅತ್ಯಾಚಾರ ನಡೆಸಿದ್ರು. ನಂತರ ವೈದ್ಯೆಯನ್ನ ಕೊಲೆಗೈದು ಮೃತದೇಹವನ್ನ ಸುಮಾರು 25 ಕಿಲೋಮೀಟರ್ ದೂರ ಕೊಂಡೊಯ್ದು ಶಾರ್ಡ್ ನಗರದಲ್ಲಿ ಅಂಡರ್ ಬ್ರಿಡ್ಜ್ ಕೆಳಗೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಘಟನಾ ಸ್ಥಳದ ಹತ್ತಿರವಿದ್ದ ಟೈರ್ ರಿಪೇರಿ ಅಂಗಡಿ ಮಾಲೀಕನನ್ನ ವಿಚಾರಿಸಿದಾಗ ರಾತ್ರಿ ಸುಮಾರು 9:30 ಗಂಟೆಯಿಂದ 10 ಗಂಟೆ ವೇಳೆಯಲ್ಲಿ ಚಾಲಕರು ಸ್ಕೂಟಿ ತೆಗೆದುಕೊಂಡು ಬಂದಿದ್ರು. ರಿಪೇರಿಯಾದ ಬಳಿಕ ಅದನ್ನು ತೆಗೆದುಕೊಂಡು ಹೋಗಿದ್ರು ಎಂದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಈ ಆಧಾರದ ಮೇಲೆ ಪೊಲೀಸರು ಆರೋಪಿಗಳ ಪತ್ತೆಗೆ ಹೊರಟಾಗ ಇಬ್ಬರು ಚಾಲಕರು ಸಿಕ್ಕಿಬಿದ್ದಿದ್ದಾರೆ. ಸ್ಥಳೀಯ ಸಿಸಿಟಿವಿ ದೃಶ್ಯಾವಳಿಯನ್ನು ಪರಿಶೀಲಿಸಿದಾಗ ಆರೋಪಿಗಳ ಬಗ್ಗೆ ಪತ್ತೆಯಾಗಿದೆ. ಸದ್ಯ 4 ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಟೋಲ್ ಪ್ಲಾಜಾ ಬಳಿ ಇದ್ದ ವೈದ್ಯೆಯ ಸ್ಕೂಟಿ, ಬಟ್ಟೆ, ಚಪ್ಪಲಿ ಹಾಗೂ ಮದ್ಯದ ಬಾಟಲಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಿಯಾಂಕಾ ಅವರ ಬಗ್ಗೆ ತಂಗಿ ಭವ್ಯ ಮಾತನಾಡಿ, ನನಗೆ ಪ್ರಿಯಾಂಕಾ ರಾತ್ರಿ 9:15 ಸುಮಾರಿಗೆ ಕರೆ ಮಾಡಿದ್ಲು. ನನ್ನ ಬೈಕ್ ಪಂಕ್ಚರ್ ಆಗಿದೆ, ನನಗೆ ಭಯವಾಗುತ್ತಿದೆ ಎಂದು ಹೇಳಿದ್ಲು. ನಂತರ ನಾನು ಅವಳಿಗೆ ಹತ್ತಿರದ ಟೋಲ್ ಬಳಿ ಹೋಗಲು ಹೇಳಿದ್ದೆ, ಆದರೆ ಅವಳು ನನಗೆ ತುಂಬಾ ಭಯವಾಗುತ್ತಿದೆ, ಇಲ್ಲಿ ಯಾರು ಅಪರಿಚಿತ ವ್ಯಕ್ತಿಗಳು ಓಡಾಡುತ್ತಿದ್ದಾರೆ ಹಾಗೂ ತುಂಬಾ ಲಾರಿಗಳು ಪಾರ್ಕ್ ಮಾಡಲಾಗಿದೆ ಎಂದು ಹೇಳಿದ್ಲು. ನಾನು ನಂತರ ಅವಳಿಗೆ ಭಯ ಪಡಬೇಡ, ಬೈಕ್ ಅನ್ನು ಅಲ್ಲಿ ನಿಲ್ಲಿಸಿ ನೀನು ಅಲ್ಲಿಂದ ಬಾ ಎಂದು ಹೇಳಿದೆ. ನಂತರ ಮತ್ತೆ ಅವಳು ಫೋನ್ ಕರೆಗೆ ಮಾಡಿದಾಗ ಅವಳ ಫೋನ್ ಸ್ವಿಚ್ ಆಫ್ ಬಂತು. ಆದ್ರೆ ಬೆಳಗ್ಗೆ ಶಾರ್ಡ್ ನಗರದಲ್ಲಿ ಅಂಡರ್ ಬ್ರಿಡ್ಜ್ ಕೆಳಗೆ ಪತ್ತೆಯಾಗದ ರೀತಿಯಲ್ಲಿ ಸುಟ್ಟು ಹೋದ ಅವಳ ದೇಹ ದೊರಕಿದೆ. ಆಕೆ ಹಾಕಿದ್ದ ಚೈನಾ. ಕಲಬುರಗಿ ನಗರದಲ್ಲಿ ನಾಳೆ ನಡೆಯುವ ಅಖಿಲ ಭಾರತ ಕೋಲಿ ಸಮಾಜದ ಕಾರ್ಯಕಾರಿ ಸಮಿತಿ ಹಾಗೂ ಜನಜಾಗೃತಿ ಸಭೆಯನ್ನ ಬಹಿಷ್ಕರಿಸುತ್ತೇವೆ ಎಂದು ಕಲ್ಯಾಣ ಕರ್ನಾಟಕ ಕೋಲಿ ಸಮಾಜದ ಮುಖಂಡ ಲಚ್ಚಪ್ಪ ಜಮಾದಾರ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿ ತಿಪ್ಪಣ್ಣ ರೆಡ್ಡಿ ಹಾಗೂ ಕೆಲವು ಜನ ಮುಖಂಡರು ಸೇರಿ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಮನಸ್ಸಿಗೆ ಬಂದಂತೆ ಸಮಾಜದ ಮುಗ್ಧ ಜನರನ್ನ ದುರುಪಯೋಗ ಪಡಿಸಿಕೊಂಡು ಕಾರ್ಯಕಾರಿ ಹಾಗೂ ಜನಜಾಗೃತಿ ಸಭೆ ಮಾಡುತ್ತಿದ್ದಾರೆ. ಸಭೆ ಯಾರು ಬೆಂಬಲ ನೀಡಬಾರದು ಎಂದು ಹೇಳಿದ್ದಾರೆ. ಕೋಲಿ ಸಮಾಜವನ್ನ ಎಷ್ಟೇ ಸಲುವಾಗಿ ಅಗಲಿರುಳು ಪ್ರಯತ್ನ ಮಾಡುತ್ತಿರುವ ಮಾಜಿ ಸಚಿವ ಹಾಗೂ ಅಂಬಿಗರ ಚೌಡಯ್ಯ ನಿಗಮದ ಅಧ್ಯಕ್ಷರಾದ ಬಾಬುರಾವ್ ಚಂಚನಸೂರ್ ಅವರನ್ನ ಸಭೆಗೆ ಆಹ್ವಾನಿಸದೆ ಅವಮಾನಿಸಿದ್ದಾರೆ. ಅಲ್ಲದೆ ಕೋಲಿ ಸಮಾಜದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಾಯಕನಾಗಿದ್ದ ಮತ್ತು ಕೋಲಿ ಸಮಾಜದ ಕಣ್ಮಣಿಯಾದ ದಿವಂಗತ ವಿಠಲ್ ಏರೂರ್ ಅವರ ಹೆಸರನ್ನ ಪಾಂಪ್ಲೆಟ್ನಲ್ಲಿ ಹಾಕದೆ ಅವರನ್ನು ಅವಮಾನಿಸಿದ್ದಾರೆ. ಹಾಗೂ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠದ ಶ್ರೀ ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಆಮಂತ್ರಣದಲ್ಲಿ ಫೋಟೋ ಹಾಕಿಲ್ಲ, ಇದರಿಂದ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದಂತಾಗಿದೆ ಎಂದು ತಿಳಿಸಿದ ಅವರು, ಸ್ವಯಂ ಘೋಷಿತ ಅಖಿಲ ಭಾರತ ಕೋಲಿ ಸಮಾಜದ ರಾಜ್ಯಾಧ್ಯಕ್ಷನೆಂದು ಹೇಳಿಕೊಂಡು ಸಮಾಜದ ಜನರಿಗೆ ಮೋಸ ವಂಚನೆ ಮಾಡುತ್ತಿರುವ ತಿಪ್ಪಣ್ಣ ರೆಡ್ಡಿ ವರ್ತನೆಯನ್ನ ಕೋಲಿ ಸಮಾಜ ಖಂಡಿಸುತ್ತದೆ ಎಂದು ಹೇಳಿದ ಅವರು, ನಾಳೆ ನಡೆಯಲಿರುವ ಅಖಿಲ ಭಾರತ ಕೋಲಿ ಸಮಾಜದ ಕಾರ್ಯಕಾರಿ ಸಮಿತಿ ಹಾಗೂ ಜನಜಾಗೃತಿ ಸಭೆಗೆ ಯಾರು ಹೋಗಬಾರದು ಎಂದು ಕರೆ ನೀಡಿದ್ದಾರೆ. ನಂತರ ಹೇಮಂತ ರಾಜ್ಯ ನಾಯಕರು, ಸಪ್ತ ಖಾತೆಗಳ ಮಾಜಿ ಸಚಿವರಾದ ಬಾಬುರಾವ್ ಚಿಂಚನಸೂರ್ ಅವರನ್ನ ಇವತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರ ನಾಮಕವಾಸ್ತೆ ಅವರ ಫೋಟೋ ಹಾಕಿ ಜನರನ್ನ ಮರವ ಮಾಡಿ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ರಾಜ್ಯದ ಹೇಮಂತ ನಾಯಕರಾದ ವಿಠ್ಠಲ ಹೇರೂರುಜಿಯವರು ಬಿಟ್ಟು ಹೋದಂಥ ರಥವನ್ನು, ದಿವಂಗತ ವಿಠ್ಠಲ ಹೇರೂರವರು ಬಿಟ್ಟು ಹೋದಂಥ ರಥವನ್ನು ಇವತ್ತು ಬಾಬುರಾವ್ ಚಿಂಚನಸೂರಿಯವರು, ಅವರ ಧರ್ಮ ಪತ್ನಿಯವರಾದ ಅಮರಾವತಿಯವರು, ಶ್ರೀಮತಿ ಅಮರೇಶ್ವರಿಯವರು ಆ ರಥವನ್ನು ತೆಗೆದುಕೊಂಡು ನಾನು ಎಸ್ಟಿ ಮಾಡಿಯೇ ತೀರುತ್ತೇವೆ ಎಂದು ಬಣಕ್ಕೆ ತೊಟ್ಟು ಸಮಾಜದ ಸಲುವಾಗಿ ತಮ್ಮನ್ನು ಹುಡುಪಾಗಿಟ್ಟಿದ್ದಾರೆ. ಇವತ್ತು ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾವು ಅವರನ್ನು ಚಿಂಚನಸೂರಿಯವರನ್ನ ಫೋನ್ ಮುಖಾಂತರ, ದೂರವಾಣಿ ಕರೆ ಮುಖಾಂತರ ಸಂಪರ್ಕಿಸಿದಾಗ ಅವರು ಹೇಳಿದರು, ಇವತ್ತು ನಮ್ಮ ಸಮಾಜಕ್ಕೆ ತಮ್ಮ ಪ್ರಾಣವನ್ನೇ ಕೊಟ್ಟಂಥ, ನಮ್ಮನ್ನು ಎಚ್ಚರಿಕೆ ಗಂಟೆಯಾಗಿರುವಂಥ ವಿಠ್ಠಲ್ ಹೇರೂರುಜಿಯವರನ್ನು ಗೌರವ ಕೊಡದ ಮತ್ತು ಅಂಬಿಗರ ಚೌಡಯ್ಯನವರಿಗೆ ಗೌರವ ಕೊಡದ ಈ ಸಮಾರಂಭ, ಈ ಸಭೆಗೆ
ನಾನು ಖಂಡಿತ ಬರೋದಿಲ್ಲ. ಇವತ್ತು ಈ ರೀತಿ ಸಮಾಜವನ್ನು ಒಡೆಯುವ ಹುನ್ನಾರ ಸಮಾಜದ ಸಂಘಟನೆ ಹಾವು ಮಾಡುತ್ತಾ ಇರುವುದು ಖೇದನೀಯ ಎಂದರು. ಇವತ್ತು ಸಮಾಜ ಬಾಂಧವರೇ, ನಾವು ಅಂಬಿಗರ ಚೌಡಯ್ಯನವರಿಗೆ ಗೌರವ ಕೊಡದೆ, ದಿವಂಗತ ವಿಠಲ್ ಹೇರುಜಿಯವರನ್ನ ಗೌರವ ಕೊಡದ ಈ ಕಾರ್ಯಕಾರಿಣಿ ಸಭೆಗೆ ಯಾವ ಪುರುಷಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತು. ಇವತ್ತು ಸಮಾಜ ಬಾಂಧವರು ಇಂಥವರಿಂದ ಜಾಗೃತರಾಗಿರಬೇಕು. ಮುಂದಿನ ದಿನಗಳಲ್ಲಿ ಇಂಥವರಿಗೆ ನಾವು ಎಚ್ಚರಿಕೆ ಮುಖಾಂತರ ಈ ಸಮಾರಂಭವನ್ನು ಬಹಿಷ್ಕರಿಸಬೇಕು. ಶಾಲಾ ವಾಹನ ಚಾಲಕನ ನಿರ್ಲಕ್ಷ್ಯ ಪ್ರಕರಣ ದಾಖಲು, ಶಿಸ್ತು ಕ್ರಮಕ್ಕೆ ಜಿಲ್ಲಾ ಶಿಕ್ಷಣಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹಿರಿಯ ಹಾಗೂ ಕಿರಿಯ ಮತ್ತು ಪ್ರಾಥಮಿಕ ಶಾಲೆಗಳ ಖಾಸಗಿ ವಾಹನಗಳಲ್ಲಿ ಸೀಮಿತ ಸ್ಥಳಕ್ಕಿಂತ ಹೆಚ್ಚಿನ ಶಾಲೆ ವಿದ್ಯಾರ್ಥಿಗಳನ್ನು ತುಂಬಿಕೊಂಡು ಹೋಗುತ್ತಿರುವುದು ಸಾಮಾನ್ಯವಾಗಿದೆ. ಆದ್ದರಿಂದ ಜಿಲ್ಲೆಯ ಅನೇಕ ಶಾಲೆಯ ವಾಹನಗಳು ಅಪಘಾತವಾದ ಅನೇಕ ಪ್ರಕರಣಗಳನ್ನು ಕಾಣಬಹುದು. ಪಟ್ಟಣದ ಪಂಪಾ ಗಾರ್ಡನ್ ಹತ್ತಿರವಿರುವ ಉಮಾಪತಿ ಪಾಟೀಲ್ ಸ್ಮಾರಕ ಹಿರಿಯ ಪ್ರಾಥಮಿಕ ಶಾಲೆಯ ಮಿನಿ ಮಾರುತಿಯ ವಾಹನ ಚಾಲಕ ರಾಮಯ್ಯನ ನಿರ್ಲಕ್ಷ್ಯದಿಂದ ಇದೇ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿಯಾದ ಓಂ ಪವಾರ್ ಎನ್ನುವ ವಿದ್ಯಾರ್ಥಿ ವಾಹನದ ಹೊರಗಡೆಯೇ ಫುಟ್ ಬೋರ್ಡ್ ನಲ್ಲಿ ನಿಲ್ಲಿಸಿಕೊಂಡು ಸಾರ್ವಜನಿಕವಾಗಿ ಯಾವುದೇ ಸುರಕ್ಷತೆಯ ಕ್ರಮವನ್ನು ಕೈಗೊಳ್ಳದೆ ಕಾನೂನು ಉಲ್ಲಂಘನೆ ಮಾಡಿದ ಪರಿಣಾಮವಾಗಿ ಚಾಲಕನ ವಿರುದ್ಧ ಮಾನವೀಯ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಮಾಡಲಾಗುತ್ತಿದೆ. ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಶಿಕ್ಷಣ ಸಚಿವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಪ್ರತಿಕ್ರಿಯೆ ನೀಡಿದ್ದು, ಈಗಾಗಲೇ ವಾಹನ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಹಾಗೂ ಶಾಲೆಗೆ ಆಡಳಿತ ಮಂಡಳಿಗೆ ಉತ್ತರಿಸುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಶಾಸಕರು ಹಾಗೂ ಅಧಿಕಾರಿಗಳು ಭೇಟಿ ಪರಿಶೀಲನೆ ಮಾಡಿದಾಗ ಶುಕ್ರವಾರ ಮುಂಜಾನೆ ವಿವಿಧ ಖಾಸಗಿ ಚಾಲನ್ಗಳ ಪ್ರಸಾರವಾದ ವರದಿಯನ್ನು ಆಧರಿಸಿ ಉಮಾಪತಿ ಪಾಟೀಲ್ ಶಾಲೆಗೆ ಭೇಟಿ ನೀಡಿ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಘಟನೆಗಳು ನಡೆಯಬಾರದು, ಮಕ್ಕಳು ಕರೆದುಕೊಂಡು ಬರುವ ವಾಹನಗಳು ಉತ್ತಮವಾದ ಗುಣಮಟ್ಟದಲ್ಲಿ ಇರಬೇಕು, ಎಲ್ಲವಾದರೆ ನಿಮ್ಮ ಶಾಲೆಯ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಕ್ಷೇತ್ರದ ಶಾಸಕರು ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಹೇಳಿಕೆಯನ್ನು ನೀಡಿ, ನಮ್ಮ ತಾಲೂಕಿನಲ್ಲಿ ಈ ಘಟನೆ ನಡೆದಿದ್ದು ನಮಗೆ ತುಂಬಾ ನೋವುಂಟು ಮಾಡಿದೆ, ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಘಟನೆಗಳು ನಡೆಯದಂತೆ ಶಾಲೆಯ ಆಡಳಿತ ಮಂಡಳಿಯವರಿಗೆ ಹಾಗೂ ಶಿಕ್ಷಣ ಅಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕ ರಾಜ ವೆಂಕಟಪ್ಪ ನಾಯಕ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಬಿಎಚ್ ಗೋನಾಳ್ ಹಾಗೂ ತಂಡ, ತಾಲೂಕು ಶಿಕ್ಷಣ ಇಲಾಖೆಯ ಸಿಬ್ಬಂದಿ ಮಹೇಶ್, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷ ಎಚ್ ಶರ್ಫುದ್ದೀನ್ ಪತ್ನಾಳ್, ವಕೀಲರಾದ ವೀರನಗೌಡ ಪತ್ನಾಳ್, ಪಿಎಸ್ಐ ರಂಗಪ್ಪ ದೊಡ್ಡಮನಿ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು. ನಾಡದಾದ್ರೂ ಗೊತ್ತಾಗಬೇಕು ಯಾವ ತರ ಮಿಸ್ಟೇಕ್ ಆಗ್ತಾ ಇದೆ ಅಂತ, ಅದನ್ನ ಸರಿಪಡಿಸತಕ್ಕಂಥ ಕೆಲಸ, ಅದನ್ನ ಈ ತರ ಆಗ್ಲಾರ್ದಂಗ ನೋಡ್ಕೊಂತ ಜವಾಬ್ದಾರಿ ನಮ್ದು ಪಾಲಕರದ್ದು ಸಹ ಇರ್ತದೆ. ಆ ನಿಟ್ಟಿನಲ್ಲಿ ಪಾಲಕರು ಒಂದು ಏನಪ್ಪಂದ್ರೆ ಶಾಲೆಯವರು, ಆಮೇಲೆ ಎಲ್ಲ ಡ್ರೈವರ್ಗಳು ಎಲ್ಲರದ್ದು ಜವಾಬ್ದಾರಿ, ಆಮೇಲೆ ಸರ್ಕಾರದ ಎಲ್ಲರದ್ದು ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಮನೆ ಡಿ ಡಿ ಪಿ ಅವರು ಸಹ ಇವಾಗಲೇ ನಾನು ನಿರ್ದೇಶನವನ್ನು ಕೊಟ್ಟಿದ್ದೀನಿ. ನಮ್ಮ ಮಾನವಿ ವಿಧಾನಸಭಾ ಕ್ಷೇತ್ರದ ಮಾನವಿ ತಾಲೂಕು ಇರ್ಬೋದು, ಸಿರ್ವಾರ ತಾಲೂಕು ಇರ್ಬೋದು, ಎಷ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಅಲ್ಲಿ ಈ ಥರ ಮಿಸ್ಟೇಕ್ ಇನ್ನೊಂದ್ಸರಿ ಆಗ್ಲಾರ್ದಂಗೆ ನೋಡ್ಕೊಂಥ ಜವಾಬ್ದಾರಿ ಅವ್ರದ್ದು ಇದೆ, ನಮ್ಮ ಬಿ ಇಒರ್ದು ಇದೆ, ಪೊಲೀಸ್ ಅಧಿಕಾರಿಗಳದ್ದು ಇದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ. ಯಾಕಂದ್ರೆ ಈ ಹಿಂದೆ ಘಟನೆ ಸರ್, ಈ ಘಟನೆ ಬಗ್ಗೆ ನನಗೆ ನೋವು ಮತ್ತು ವಿಷಾದ ಎರಡೂ ಇದೆ ಸರ್. ಇದು ಆಗಬಾರ್ದಿತ್ತು, ಆಗೋಗ್ಬಿಟ್ಟಿದೆ. ಇನ್ನು ಮುಂದೆ ಈ ಥರದ ಯಾವ ಘಟನೆಗಳು ಆಗದೆ ಇರುತ್ತೆ ನೋಡ್ಕೊಳ್ತೀವಿ ಸರ್. ಇದು ಅವನಿಂದಲೇ ಆಗಿರುವಂಥದ್ದು, ಅವನನ್ನು ಡ್ರೈವರ್ನ ಅವನನ್ನು ಸೇವೆಯಿಂದ ವಜಾ ಮಾಡಲಾಗಿದೆ. ಆಮೇಲೆ ಬೆಳಗ್ಗೆನೇ ನಾವು ಅವನ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದೀವಿ ಸರ್. ಕಾನೂನಿನ ಪ್ರಕಾರ ಅವ್ರೇನು ಕ್ರಮ ತೊಗೊಳ್ಬೇಕು ತೊಗೊಳ್ಳೋದಕ್ಕೂ ನಾವು ಅಗತ್ಯಕ್ಕಿಂತ ಹೆಚ್ಚಿನ ಮಕ್ಕಳನ್ನ ವ್ಯಾನಲ್ಲಿ ತುಂಬಿಕೊಂಡು ಬರ್ತಿದ್ರು ಅನ್ನೋ ಆರೋಪ ಇಲ್ಲ ಸರ್. ಅಗತ್ಯಕ್ಕಿಂತ ಹೆಚ್ಚಿನ ಮಕ್ಕಳನ್ನ ಇವತ್ತಿನವರೆಗೂ ನಾವು ವಾಹನದಲ್ಲಿ ತುಂಬಿಕೊಂಡ್ಬಂದಿಲ್ಲ. ಸೇಫ್ಟಿ ಬಗ್ಗೆ ಭಾಳ ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡಿದ್ದೀವಿ ಸರ್. ಯಾಕಂದ್ರೆ ಪಾಲಕರು ಇದ್ದಾರೆ ಸರ್, ಬೇರೆ ಬೇರೆ ವಾಹನದಲ್ಲಿ ಬರುವಂಥ ಪಾಲಕರು, ಅವರು ನೀವು ಕೇಳ್ಬೋದು. ಆಮೇಲೆ ಪಾಲಕರು ಯಾರು ಕಳಿಸಲ್ಲ ಸರ್, ಯಾಕಂದ್ರೆ ಅವ್ರಿಗೂ ಸೇಫ್ಟಿ ಇಂಪಾರ್ಟೆಂಟ್ ನಮಗಿಂತ ಜಾಸ್ತಿ ಇರುತ್ತೆ ಸರ್. ಅವ್ರಿಗೆ ಕಳಿಸಲ್ಲ, ಯಾರ ಪಾಲಕರೂ ಅಗತ್ಯಕ್ಕಿಂತ ಸೀಟ್ ಲೆವೆಲ್ಗೆ ಇದ್ರೆ ಕಳಿಸ್ತಾರೆ ಸರ್, ಇಲ್ಲಿಂದ ಯಾರು ಕಳಿಸೋಕೋಗೋದಿಲ್ಲ. ಇಲ್ಲಿದೆ ಸರ್ ಪಾಲಕರು, ಕೇಳ್ಬೋದು. ಹೆಸರು ಶಾಲೆಯಲ್ಲಿ ನಡೆದಿರತಕ್ಕಂಥ ಘಟನೆ ಬಗ್ಗೆ ನಾನು ಖುದ್ದಾಗಿನೇ ಶಾಲೆಗೆ ಸಂದರ್ಶನ ಮಾಡೋಣ ಅಂಥೇಳಿ ಬಂದಿದ್ವಿ. ಈ ಮುಂಚೆ ನಮ್ಮ ಬಿ ಒ ಆಫೀಸಿನ ಎಲ್ಲ ಬಿ ಇಒರು ಮತ್ತು ಸರ್ದಾಸದ ಸಿಬ್ಬಂದಿಯವರು, ಶಿಕ್ಷಣ ಸಂಯೋಜಕರು ಎಲ್ಲರೂ ಕೂಡ ಈ ಶಾಲೆಗೆ ಮುಂಚಿತವಾಗಿಯೇ ಭೇಟಿ ಕೊಟ್ಟು ಈ ಘಟನೆ ಆಗಿದಂದಮೇಲೆ ನಮ್ಮ ತಾಲೂಕಿನಲ್ಲಿ ಈ ರೀತಿ ಆಗಬಾರ್ದು ಅಂತೇಳಿ ಅವರು ಕೂಡ ಇದು ಮಾಡಿದ್ದಾರೆ. ನಾನು ಕೂಡ ಭೇಟಿ ನೀಡಲಾಗಿ ಇಲ್ಲಿ ನಮ್ಮ ಬಿ ಇಒರು ನೋಟ್ಸ್ ಕೊಟ್ಟಿದ್ದಾರೆ ಆಡಳಿತ ಮಂಡಳಿಯವರಿಗೆ, ನೀವು ಯಾವ ರೀತಿ ಶಾಲೆಯನ್ನು ನಡೆಸ್ತಾ ಇದ್ದೀರಿ, ಯಾಕೆ ಅನಾಥರ ವಾಹನದಲ್ಲಿ ಕರ್ಕೊಂಡು ಬಂದಿದ್ದೀರಿ, ನಿಮ್ಮ ಮಾನ್ಯತೆಯನ್ನು ಯಾಕೆ ರದ್ದುಪಡಿಸಬಾರ್ದು ಅಂತೇಳಿ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ನಾವು ಕೂಡ ಬಂದು ವಿಚಾರ ಮಾಡಲಾಗಿ ಆ ವಾಹನವನ್ನು ಕೂಡ ಜೊತೆಗೆ ವಾಹನ ಚಾಲಕನನ್ನು ಕೂಡ
ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಮನೆ ಬಾಗಿಲ ಪಕ್ಕದಲ್ಲಿ ಹೆಡೆಬಿಚ್ಚಿ ಕೂತಿದ್ದ ನಾಗರ ಹಾವನ್ನ ಸ್ಥಳೀಯರು ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ಬೊಮ್ಮನಹಳ್ಳಿಯ ಕಳಪ್ಪ ಅನ್ನೋರ ಮನೆಗೆ ನಿನ್ನೆ ಮಧ್ಯಾಹ್ನ ನಾಗರ ಒಂದು ಎಂಟ್ರಿ ಕೊಟ್ಟಿತ್ತು. ಕೂಡಲೇ ಸ್ಥಳಕ್ಕೆ ಬಂದ ನಾಗಪ್ಪ ಹಾವನ್ನ ಹಿಡಿದು ಪಕ್ಕದ ಹಳ್ಳದ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ. ಹಾವು ಹೆಡೆ ಎತ್ತಿ ಬುಸುಗುಡುತ್ತಿದ್ದರಿಂದ ಸ್ಥಳೀಯರಲ್ಲಿ ಆತಂಕ ಮೂಡಿಸಿತು. ಇತ್ತ ನಾಗಪ್ಪ ಹಾವನ್ನ ಕೊಲ್ಲದೆ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಬಂದಿರುವುದಕ್ಕೆ ಪ್ರಶಂಸೆ ವ್ಯಕ್ತವಾಗಿದೆ. ಶತಶತಮಾನಗಳಿಂದ ಹಕ್ಕು ಮತ್ತು ಅಧಿಕಾರಗಳಿಂದ ವಂಚಿತರಾದ ಜನರಿಗೆ ನಮ್ಮ ಸಂವಿಧಾನ ಆಶಾ ಕಿರಣವಾಗಿದೆ ಎಂದು ಪ್ರಗತಿಪರ ಯುವ ಚಿಂತಕಿ ಅಶ್ವಿನಿ ಮದನ್ಕರ್ ಹೇಳಿದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ತಾಲೂಕಿನ ಮಾಡಬೋಳ್ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂವಿಧಾನ ಸಮರ್ಪಣಾ ದಿನದ ನಿಮಿತ್ತ ಭಾರತೀಯ ದಲಿತ ಪ್ಯಾಂಥರ್ ವತಿಯಿಂದ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಭಾರತ ಸಂವಿಧಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಸಂವಿಧಾನ ಆಶಯಗಳ ಮೇಲೆ ದಾಳಿ ಹೆಚ್ಚಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಗಲಿರುಳು ನಿರಂತರ ಅಧ್ಯಯನ ಮಾಡಿ ಪ್ರಶ್ನಾತೀತ ಸಂವಿಧಾನ ನೀಡಿ ದೇಶದ ಜನತೆಗೆ ಕೊಡುಗೆ ನೀಡಿದ್ದಾರೆ ಎಂದರು. ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯಾಧ್ಯಕ್ಷ ಮಲ್ಲಪ್ಪ ಹೊಸಮನಿ ಇಂಗನ್ಕಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಭಾರತ ಸಂವಿಧಾನ ವಿಶ್ವದಲ್ಲಿಯೇ ಅತಿ ಶ್ರೇಷ್ಠ ಸಂವಿಧಾನವಾಗಿದೆ. ಇಡೀ ವಿಶ್ವಕ್ಕೆ ಮಾದರಿಯಾದ ಸಂವಿಧಾನ ನಮ್ಮ ಸಂವಿಧಾನವಾಗಿದೆ. ಭಾರತದ ನಾಗರಿಕರೆಲ್ಲರಿಗೂ ಸಮಾನ ಅವಕಾಶ ಮತ್ತು ಸಮಾನ ಸ್ಥಾನಮಾನ ನೀಡಿದೆ ಎಂದರು. ಕಾರ್ಯಕ್ರಮದ ನಿಮಿತ್ತ ಭಾರತ ಸಂವಿಧಾನ ಕುರಿತು ಆಯೋಜನೆ ಮಾಡಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ತಾಲೂಕಾಧ್ಯಕ್ಷ ಗಂಗಾಧರ್ ಮಾಡಬೋಳ್, ಪ್ರಾಚಾರ್ಯರು ದೇವನಗೌಡ ಪಾಟೀಲ್, ರಮೇಶ್ ಶ್ರೀಗನ್, ರಾಹುಲ್ ಅಂಗನಳ್ಳಿಕರ್, ಕಾಶಿ ವಚ್ಚ, ಕರಣ್ ಕೋರ್ವಾರ್, ಉಮೇಶ್ ಸಜ್ಜನ್ ಸೇರಿದಂತೆ ಅನೇಕರು ಇದ್ದರು. ಭಾರತ ಸಂವಿಧಾನ ಪೀಠಕ್ಕೆ ಭಾರತದ ಪ್ರಜೆಗಳಾದ ನಾವು, ಭಾರತದ ಸಾರ್ವಭೌಮತ್ವ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪನ್ಯಾಸಮಯ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಪಾಲಕರು ಗಮನಹರಿಸಬೇಕೆಂದು ಸಿಆರ್ಸಿ ಕರ್ಣಪ್ಪ ಕಟ್ಟಿಮನಿ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಟೆಂಗಳಿ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ನೂತನ ಅಧ್ಯಕ್ಷ ಹಾಗೂ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಕ್ಕಳಿಗೆ ಶಾಲೆಯಲ್ಲಿ ಶಿಕ್ಷಕರು ಬೋಧನೆ ಮಾಡಿದ ವಿಷಯವನ್ನ ಪಾಲಕರು ಮನೆಯಲ್ಲಿ ಓದಿಕೊಳ್ಳಲು ತಿಳಿಸಬೇಕು. ಅಂದಾಗ ಆ ಮಗು ಆ ವಿಷಯದ ಬಗ್ಗೆ ಚೆನ್ನಾಗಿ ಅರಿಯಲು ಸಾಧ್ಯ ಎಂದರು. ಮುಖ್ಯ ಗುರು ಗಂಗಮ್ಮ ನಾಲ್ವಾರ್ ಮಾತನಾಡಿ, ಕಠಿಣ ಪರಿಶ್ರಮ ಪಟ್ಟು ಓದಿದರೆ ಉತ್ತಮ ಜ್ಞಾನ ದೊರಕುವುದು, ಆ ಜ್ಞಾನದಿಂದ ಸುಂದರ ಜೀವನ ರೂಪಿಸಿಕೊಳ್ಳಬಹುದು ಎಂದರು. ಇದಕ್ಕೂ ಮುಂಚೆ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿಯ ನೂತನ ಅಧ್ಯಕ್ಷರಾಗಿ ಲಕ್ಷ್ಮೀಕಾಂತ ಶರ್ಗಾರ್, ಉಪಾಧ್ಯಕ್ಷರನ್ನಾಗಿ ಜ್ಯೋತಿ ಶರಣಪ್ಪ ಮಠ ಅವರನ್ನು ಆಯ್ಕೆ ಮಾಡಲಾಯಿತು. ಸದಸ್ಯರನ್ನಾಗಿ ಜಗದೀಶ್ ಬೇರೆನ್, ಜಗನ್ನಾಥ ಬುಟ್ಟಿ, ಲಕ್ಷ್ಮಣ್ ರಾಠೋಡ್, ಶಿವಾಜಿ ಮಡ್ಕಿ, ಗುಡ್ಸಾಬ್ ಅಫ್ಘಾನ್, ಮಲ್ಲಿಕಾರ್ಜುನ್ ಕೋಣಿನ್, ಮಲ್ಲಣ್ಣ ಅಲ್ಚೇರಿ, ಶರಣಪ್ಪ ಉಡ್ಗಿ, ಬಾಗಮ್ಮ ಭೀಮರಾಯ ಕೋಟನೂರ್, ಸುನೀತಾ ಭೀಮಶಂಕರ್ ಚವ್ಹಾಣ್, ತಯಾಬಾ ಬೇಗಂ, ಇಸ್ಮಾಯಿಲ್ ಪುಲಾರೆ, ವೆಂಕಟಮ್ಮ ಗುಂಡಪ್ಪ ತೊಟ್ಟಳ್ಳಿ, ಜಯಶ್ರೀ ವಿಜಯಕುಮಾರ್ ಕೇಶ್ವಾರ್, ಭಾಗ್ಯಶ್ರೀ ಅರವಿಂದ ಮಡಿವಾಳ್, ಬಸಮ್ಮ ನಾಗಣ್ಣ ಗರ್, ಸುನೀತಾ ಗಣಪತಿ ಮರಾಠ ಅವರುಗಳನ್ನು ಆಯ್ಕೆ ಮಾಡಲಾಯಿತು. ಆಯ್ಕೆಯಾದ ಬಳಿಕ ಎಸ್ಡಿಎಂಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಸೇವಲಾಲ್, ಮುಖಂಡರಾದ ಫಕೀರಯ್ಯ ಸ್ಥಾವರ ಮಠ, ಗುಂಡೇರಾವ್ ಬಾಳೆತ್, ಮಂಜುನಾಥ್ ಬೇರೆನ್, ಬಸವರಾಜ್ ಮಾಡಬೋಳ್, ಅರ್ಜುನ್ ರಾಠೋಡ್, ಶ್ಯಾಮರಾಯ ಮಡ್ಕಿ, ಶಿವಶರಣ ಕೇಶ್ವಾರ್, ಮೊಹಮ್ಮದ್ ಲದಾಫ್, ವಿಶ್ವನಾಥ್ ಜಾಧವ್, ಸಿದ್ದು ಬಂಕಲ್ಗಿ, ವೀರೇಂದ್ರ ಬಡಗೇರ್, ಮಲ್ಲಣ್ಣ ನೈಕೋಡಿ, ನಾಮದೇವ ಮಠ, ಶಿಕ್ಷಕರಾದ ಮಲ್ಲಣ್ಣ ಹರಸೂರ್, ಹನುಮಂತ ಗಿರಿಗೌಡರ್, ಮಲ್ಲಿಕಾರ್ಜುನ್ ಭಜಂತ್ರಿ, ಶಾಂತಬಾಯಿ, ಸಂಗೀತ ಸೇರಿದಂತೆ ಪಾಲಕರು ಪೋಷಕರು ಮಕ್ಕಳು ಇದ್ದರು. ಇದಾಗಿದ್ದ ಇವತ್ತಿನ ಸುದ್ದಿ ಜಂಕ್ಷನ್, ಹೀಗೆ ನೋಡ್ತಾ ಇರಿ.